चेनाती सो बंदी इवती वीडियोन स्टार्ट सो अदू मुंचे क्लारीटी को सो लास्ट गोल्ड नानु नागरद्दु अदनेल्ल हाक्तागा स्वल्प जन हेळिद्रु स्वल्प क्लारीटी इल्ल अंत सो नेक्स्ट नानु हाकोंडागा वेर माडि खंडित निमगे तोरिस्तीनि ಯಾವ ರೀತಿ ಎಲ್ಲ ಕಾಣಿಸುತ್ತೆ ಅಂತ ಯಾವ ರೀತಿ ಎಲ್ಲ ಹಾಕೋಬಹುದು ಅಂತ ಸೊ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂತಿದ್ರಿ ಕ್ಲಾರಿಟಿ ಇದೆ ಕಾಣಿಸ್ತಾ ಇದೆ ಬಟ್ ನಿಮಗೆ ಸ್ವಲ್ಪ ಲೈಟಿಂಗ್ ಇಶ್ಯೂ ಇದೆ ಅವತ್ತಿನ ದಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಅದಕ್ಕೋಸ್ಕರ ಆ ರೀತಿ ಕಾಣಿಸ್ತಾ ಇದೆ ಅಂತ ಬಟ್ ಡಿಸೈನ್ ಮಾತ್ರ ನಿಮಗೆ ಪಕ್ಕ ಕಾಣಿಸ್ತಾ ಇದೆ ನಾನು ನೋಡಿದಿನಿ ನೀವು ಹೇಳಿದ ಮೇಲೆ ನಾನು ಸುಮಾರು ಒಂದು ಎರಡು ಮೂರು ಸಲ ನೋಡಿ ಅದನ್ನ ಚೆಕ್ ಮಾಡಿ ಹೇಳ್ತಾ ಇದೀನಿ ಸೊ ಕಾಣಿಸುತ್ತೆ ಬಟ್ ಸ್ವಲ್ಪ ಲೈಟ್ ಇಶ್ಯೂ ಇತ್ತು ಅಷ್ಟೇ ಇನ್ನು ಮುಂದೆ ಆಗೋದಿಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ಸೋ ಚೆನ್ನಾಗಿರೋ ಅಂತ ಕ್ಲಾರಿಟಿ ವಿಡಿಯೋಸ್ ಗಳನ್ನು ನಾನು ನಿಮಗೆ ಕೊಡ್ತೀನಿ ಹಾಗೆ ಒಳ್ಳೊಳ್ಳೆ ಡಿಸೈನ್ಸ್ ಗಳನ್ನು ಕೂಡ ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ ಸೋ ಇದೆ ರೀತಿ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಜನ ಕೇಳಿದ್ರಿ ಗೋಲ್ಡ್ ಜ್ಯುವೆಲರ್ಸ್ ಇದು ಇನ್ನು ಸ್ವಲ್ಪ ವಿಡಿಯೋ ಗಳನ್ನು ಹೆಚ್ಚು ಹೆಚ್ಚು ಮಾಡಿ ಅಂತ ಸೋ ಅದಕ್ಕೋಸ್ಕರ ಇವತ್ತು ಕೂಡ ಒಂದು ಗೋಲ್ಡ್ ಜ್ಯುವೆಲರಿ ಬಗ್ಗೆನೇ ತಗೊಂಡು ಬಂದಿದ್ದೀನಿ ಪ್ರತಿ ಒಂದು ತರದ ವಿಡಿಯೋಸ್ ಗಳನ್ನು ನಾನು ಮಾಡೇ ಆಗ್ತಾ ಇದೀನಿ ಸೋ ಅದರಿಂದ ಬರಿ ಗೋಲ್ಡ್ ಇಂದ ಅಷ್ಟೇ ನಿಮಗೆ ಹೆಲ್ಪ್ ಆಗಬರ್ದು ಸೋ ಪ್ರತಿ ಒಂದು ತರದ್ದು ನಿಮಗೆ ಹೆಲ್ಪ್ ಆಗಬೇಕು ಅದರಿಂದ ಬ್ಯೂಟಿ ದಾಗಿರಬಹುದು ಫ್ಯಾಷನ್ ದಾಗಿರಬಹುದು ಅಥವಾ ಒಂದು ಕ್ರಾಫ್ಟ್ ಇಂದ ಆಗಿರಬಹುದು ಹೆಲ್ತ್ ಇಂದ ಆಗಿರಬಹುದು ನೆಕ್ಸ್ಟ್ ಕುಕಿಂಗ್ ಇಂದ ಇದೇ ರೀತಿ ಸುಮಾರು ವಿಡಿಯೋಸ್ ಗಳನ್ನು ನಾನು ನಿಮ್ಮ ಮುಂದೆ ಆಗ್ತಾ ಇರ್ತೀನಿ ಸೋ ಎಲ್ಲದರಲ್ಲೂ ನೀವು ಕೂಡ ಅದು ಹೆಲ್ಪ್ ಆಗಬೇಕು ಗೋಲ್ಡ್ ಇಂದ ಅಷ್ಟೇ ಅಲ್ಲ ಸೋ ಎಲ್ಲದರಲ್ಲೂ ಹೆಲ್ಪ್ ಆಗಲಿ ಅಂತ ನಾನು ಎಲ್ಲಾ ತರದ ವಿಡಿಯೋಸ್ ಗಳನ್ನು ಮಾಡ ಹಾಕ್ತಾ ಇರ್ತೀನಿ ಸೋ ಅದನ್ನು ಕೂಡ ವಾಚ್ ಮಾಡ್ತಾ ಇರಿ ಈಗ ನಿಮ್ಮ ಸಪೋರ್ಟ್ ಅನ್ನು ನನಗೆ ಕೊಡ್ತಾ ಇರಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ತಗೊಂಡಿರೋದು ನಿಮಗೆ ಸಿಂಗಲ್ ಕಡ ಸಿಂಗಲ್ ಬಳೆನ ತಗೊಂಡಿದ್ದೀನಿ ಸೋ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಎಷ್ಟು ಗ್ರಾಮ್ ಇದೆ ಅಂತ ನಿಮಗೆ ಹೇಳ್ತೀನಿ ಇವಾಗಿನ ಒಂದು ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ತುಂಬಾನೇ ಒಂದು ಸಿಂಗಲ್ ಬಳೆಗಳನ್ನು ಯೂಸ್ ಒಂದು ಡಿಸೈನ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೋ ಆ ರೀತಿನೂ ಕೂಡ ನೀವು ಮಾಡಿಸ್ಕೋಬಹುದು ಒಂದು ಕಡಿಮೆ ಗ್ರಾಮ್ ನಲ್ಲಿ ಸೋ ಅದನ್ನ ಯಾವ ರೀತಿ ಎಲ್ಲ ಇದೆ ಅಂತ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಡಿಸೈನ್ಸ್ ಗಳು ಇದೆ ಸೋ ನೀವು ಈ ತರನು ಕೂಡ ಮಾಡಿಸ್ಕೋಬಹುದು ಇದು ಬಂದು ಲೈಟ್ ವೇಟ್ ಬ್ಯಾಂಗಲ್ಸ್ ಗಳು ಇದು ಸಿಂಗಲ್ ಬ್ಯಾಂಗಲ್ಸ್ ಗಳು ಸೋ ನಿಮಗೆ ಲೈಟ್ ವೇಟ್ ಇರೋದ್ರಿಂದ ನಿಮಗೆ ಬಜೆಟ್ ಕೂಡ ಕಡಿಮೆ ಆಗುತ್ತೆ ಸೋ ನಿಮಗೆ ಕಡಿಮೆ ದುಡ್ಡು ಬೀಳೋದ್ರಿಂದ ಸೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೋ ಇದೆಲ್ಲ ನಿಮಗೆ 5-10 ಗ್ರಾಮ್ ಗೆ ಈ ತರ ಬಳೆಗಳು ಬರುತ್ತೆ ಸೋ ನೀವು ಕೂಡ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮಗೆ ಯಾವ ರೀತಿ ಬೇಕು ಅಂತ ಸೋ ಇದೆಲ್ಲ ನಿಮಗೆ 5-10 ಗ್ರಾಮ್ ಗೆನೆ ಕಡಿಮೆ ಬಜೆಟ್ ಅಲ್ಲಿ ಆಗುತ್ತೆ ಬಳೆನ ತೋರಿಸ್ಬಿಡ್ತೀನಿ ಆ ಸಿಂಗಲ್ ಬಳೆ ಎಷ್ಟಿದೆ ಆ ಸಿಂಗಲ್ ಬಳೆ ಯಾವ ರೀತಿ ಇದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ನೀವು ಸೊ ಬಳೆ ಯಾವ ರೀತಿ ಇದೆ ಅಂತ ಸೊ ಸಿಂಗಲ್ ಬಳೆ ಇದು ಇದು ಬಂದು 15 ಗ್ರಾಮ್ ಇದೆ ಸೊ ನೀವು ನೋಡ್ಬೋದು ಯಾವ ರೀತಿ ಸುತ್ತ ಇದೆ ಅಂತ ಸೊ ಆ ಕಡೆ ಈ ಕಡೆ ಇದು ತಿರುಪು ಬಂದಿದೆ ಸೊ ದೊಡ್ಡ ಸೈಜ್ ಬೇಕು ಅನ್ನೋರು ದೊಡ್ಡ ಸೈಜ್ ಇದ್ದವರು ಸ್ವಲ್ಪ ತಿರುಪನ್ನ ಬಿಚ್ಕೊಂಡು ಹಾಕೋಬೋದು ಅವರು ತಿರುಪು ಬಿಚ್ಕೊಳ್ದೇನೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಸೊ ನೋಡಿ ಈ ತರ ಕಾಣಿಸುತ್ತೆ ಡಿಸೈನು ಈ ತರ ಕಾಣಿಸುತ್ತೆ ಡಿಸೈನು ಸೊ ಬಂಗಾರದ ಮಣಿ ಗುಂಡು ಗುಂಡು ಹಾಕಿದ್ದಾರೆ ಹಾಗೆ ನಿಮಗೆ ರೆಡ್ ಆ್ಯಂಡ್ ಗ್ರೀನು ರೂಬಿನ ಯೂಸ್ ಮಾಡಿಕೊಂಡು ಈ ರೀತಿ ಡಿಸೈನ್ನ ಮಾಡಿದ್ದಾರೆ ಸೊ ಇದೇ ರೀತಿ ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ಫುಲ್ ಕವರ್ ಆಗೂ ಮಾಡಿಕೊಡ್ತಾರೆ ಇಲ್ಲಿವರೆಗೂ ಸೊ ಆ ಕಡೆ ಈ ಕಡೆ ಇಷ್ಟಿಷ್ಟು ಬಂದರೂ ಕೂಡ ನಿಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಡಿಸೈನ್ ಅಷ್ಟೊಂದು ಬೇಡ ಅನ್ನೋರು ಸೊ ಸಿಂಪಲ್ಲಾಗಿ ಇಷ್ಟು ಕೂಡ ಮಾಡಿಸ್ಕೋಬೋದು ಸೊ ಇಷ್ಟು ಬೇಡ ಅನ್ನೋರು ಆ ಕಡೆ ಈ ಕಡೆ ತೆಗೆಸ್ಬಿಟ್ಟು ಮಧ್ಯದಲ್ಲಿ ಇದೇನು ಇಷ್ಟಿದೆ ಸೊ ಇಷ್ಟನ್ನು ಕೂಡ ನೀವು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನಿಮಗೆ ಸೊ ನೋಡಿ ಫುಲ್ಲು ಬಂದುಬಿಟ್ಟು ಈ ಥರ ಪ್ಲೈನ್ ಇದೆ ಇದು ಸೊ ಹೇಳಿದ್ನಲ್ಲ ತಿರುಪನ್ನ ಓಪನ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ಈ ರೀತಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೋಲ್ಡ್ ಮಣಿಗಳನ್ನ ಈ ರೀತಿ ಯೂಸ್ ಮಾಡಿದ್ದಾರೆ ಹಾಗೆ ರೆಡ್ ಆ್ಯಂಡ್ ಗ್ರೀನ್ ರೂಬಿನ ಯೂಸ್ ಮಾಡಿಕೊಂಡು ಈ ರೀತಿ ಫ್ಲವರ್ ಟೈಪು ನಿಮಗೆ ಡಿಸೈನ್ನ ಮಾಡಿದ್ದಾರೆ ಸೊ ಇದು ಬಂದುಬಿಟ್ಟು 15 ಗ್ರಾಮ್ ಇದೆ ಸೊ ಇದು ತುಂಬಾ ಗಟ್ಟಿ ಇರೋವಂಥ ಬಳೆ ಇದು ಸೊ ನಿಮ್ಗೆ ಯಾವುದೇ ರೀತಿ ಇದಕ್ಕೆ ಒಳಗಡೆ ಪ್ಲಾಸ್ಟಿಕ್ ರಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ತುಂಬ ಗಟ್ಟಿ ಇದೆ ಇದು ಯಾವುದೇ ರೀತಿ ಬೆಂಡ್ ಆಗೋದಾಗಲಿ ಅಥವಾ ಒಂದು ತಗ್ಗು ಉಬ್ಬು ಆಗೋದಾಗಲಿ ಆಗೋದಿಲ್ಲ ತುಂಬಾ ಗಟ್ಟಿ ಇರೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಇದೆ ಇದು ಸೊ ಇದೇ ನಿಮಗೆ 8-10 ಗ್ರಾಮ್ಗೆ ಪಕ್ಕಾ ಬರುತ್ತೆ ಸೊ ನೀವು ಕೂಡ ಶಾಪಲ್ಲಿ ಹೋಗಿ ಬೇಕಿದ್ರೆ ಕೇಳಿ ನೋಡಿ 8-10 ಗ್ರಾಮ್ಗೆ ಇದನ್ನು ಮಾಡಿಸ್ಕೋಬೋದು ನೀವು ಈ ಥರ ಸೊ ಇದೇ ರೀತಿ ಅಂತಲ್ಲ ಸುಮಾರು ಡಿಸೈನ್ಗಳಿರುತ್ತೆ ಸೊ ನೀವು ಅದನ್ನು ಕೂಡ ಮಾಡಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಯಾರೆಲ್ಲ ಬೇಜಾರಾಗಿದ್ದೆ ಸೊ ಸಾರಿ ಪ್ಲೀಸ್ ಇನ್ನೊಂದ್ಸಲ ಆ ರೀತಿ ಆಗೋದಿಲ್ಲ ನೋಡಿ ಈ ರೀತಿ ಕಾಣಿಸುತ್ತೆ
सो ई वीडियो निम्हे इष्ट आदरे लाइक माड़ी आगे शेर कूड़ा माड़ी। सो ई रीति इदन बड़े इदे नीव नोड़बोदु 916 मार्क कूड़ा इदे इल्ली नोड़ी। सो 916 मार्क कूड़ा कानस्ता इदे निम्हे। सो ई रीति ई बड़े इदे। सो इत निम्हे इष्ट आगे अंदी। सो ई रीति कूड़ा मास्कोबोदु डिसैन्स निम्हे इष्ट आगे अंदी। सो इदेल्ल लाइट वेट। सो निम्हे जास्ति तूक इरोदिल्ल नीवु आरामागि ओंदु कडिमे बड्जेटल्ली कडिमे ग्राम्स गे ई रीति नीवु मास्कोबोदु। लाइट वेट ज्युवेलरी निम्हे 5 ग्राम गे आगुत्ते। सो नीवु लाइट वेट ज्युवेलरी न 5 ग्राम इंदने मास्कोबोदु ई तर सिंगल बळेन बड्जेट कूड निम्हे कडिमे आगुत्ते। फ्रेंड्स आगे नानु लास्ट वीडियो गोल्ड ज्युवेलरी वीडियोसन हाकिदीनी। इवाग यारु नन्न चानल नोड्ता इदीरा वीडियोसन होसदागि नोड्ता इदीरा सो अवरु लास्ट वीडियोगळन्न गोल्डिन बग्गे नीवु नोडबहुदु। सो डिस्क्रिप्शन बॉक्स अल्लि लिंक कोट्टिर्तीनि। सो आ लिंक न क्लिक माडि निमगे ओल्ड नन्न वीडियोसन याव रीति हाकिदीनि गोल्ड बग्गे अन्नोदु कूड निमगे ओंदु सिगुत्ते। सो नीवु कूड अदन्न ಚೆಕ್ ಮಾಡಿ ಹಾಗೆ ವಾಚ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ। ಸೋ ಇದೆ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ। ಈ ಬಳೆದು weight ಬಂತು 15 ಗ್ರಾಂ ಇದೆ ಅಂತ ಹೇಳಿದೆ ಹಾಗೆ ರೇಟ್ ಕೂಡ ಹೇಳ್ತೀನಿ। ಇವಾಗಿನ ರೇಟ್ ಅಲ್ಲಿ 15 ಗ್ರಾಂ ಗೆ ಒಂದು 90,000 ಅಮೌಂಟ್ ಆಗಿದೆ ಇದಕ್ಕೆ। ಸೋ ಇದನ್ನೇ ನೀವು 8 ರಿಂದ 10 ಗ್ರಾಂ ಗೆ ಮಾಡ್ಸ್ಕೊತೀರಾ ಅಂದ್ರೆ ಇವಾಗಿನ ರೇಟ್ ಅಲ್ಲಿ ನಿಮಗೆ 40,000-60,000 ಅಮೌಂಟ್ ಆಗುತ್ತೆ। ಸೋ ಇದಕ್ಕೂ ಇದಕ್ಕಿಂತ ಕಡಿಮೆ ಕೂಡ ನೀವು ಮಾಡ್ಸ್ಕೊತೀರಾ ಅಂದ್ರೆ ಸೋ ನಾನು ಆಗಾಗ್ಲೇ ತೋರಿಸಿದ್ನಲ್ಲ ಲೈಟ್ ವೆಯಿಟ್ ಜ್ಯುವೆಲರಿ। ಸೋ ಆ ತರ ಸಿಂಗಲ್ ಬಳೆಗಳಿಗೆ ಇನ್ನೂ ಕೂಡ ಕಡಿಮೆ ಆಗುತ್ತೆ ನಿಮಗೆ 30-35-40 ಒಳಗಡೆನೇ ನಿಮಗೆ ಅಮೌಂಟ್ ಆಗುತ್ತೆ। ಸೋ ನೀವು ಕೂಡ ಅದೇ ತರ ಮಾಡ್ಸ್ಕೊಬಹುದು ಇಲ್ಲ ಅಂದ್ರೆ ಈ ತರ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ। ಸೋ ನೀವು ನಿಮ್ಮ ಚಾಯ್ಸ್ ಅದು ನೀವು ಯಾವ ರೀತಿ ಮಾಡ್ಸ್ಕೊತಿರೋ ಆ ರೀತಿ ನೀವು ಇಷ್ಟ ಬಂದಾಗಿ ಮಾಡ್ಸ್ಕೊಬಹುದು। ಇದೇ ರೀತಿ ಒಳ್ಳೆ ಕಂಟೆಂಟ್ ಒಂದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ। ನಮಸ್ಕಾರ।